ನಗರ ತುಂಬಾ ಹರಡಿಕೊಂಡಿರು ಹೈಟೆಕ್ ಆಸ್ಪತ್ರೆಗಳು ವಾಸಿಯಾಗದ ಕಾಯಿಲೆಗಳಿಗೆ ಬಲಿಯಾಗೋ ಸಾವಿರಾರು ಬಡವರು ಸಾವಿನ ಎದುರು ಸವಾಲಾಗಿ ನಿಂತವರು ನಾಟಿ ವೈದ್ಯ ಹನುಮಂತ ಬೊಮ್ಮಗೌಡ ತುಂಬಾ ಹಾಸ್ಪಿಟಲ್ ನಲ್ಲಿ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಆರಾಮಾಗುತ್ತಿದ್ದಂತದ್ದನ್ನ ಚೆನ್ನಾಗಿ ಮಾಡಲಿಕ್ಕೆ ನಮ್ಮ ತಂದೆಯವರು ಪ್ರಯತ್ನ ಮಾಡಿದ ಜೊತೆಗೆ ನಾನು ಅವರ ಜೊತೆಗೆ ತೊಡಕೊಂಡು ತುಂಬಾ ಸೇವೆ ಸಲ್ಲಿಸ್ತಾ ಇದ್ದೇನೆ ಮಾರಣಾಂತಿಕ ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡ್ತಾ ಇಡಿ ತಲೆಮಾರು ಇದಕ್ಕಾಗಿ ಶ್ರಮಿಸಿವೆ ಇವರೇ ಮದ್ದಿನಿಂದ ಮರಣವನ್ನು ಮೆಟ್ಟಿ ನಿಲ್ಲಿಸಿದ ಸಾಧಕ ನೋಡೋದಕ್ಕೆ ಸಾಮಾನ್ಯ ಮಾತು ಕೊಂಚ ಮನಸ್ಸು ಮುಗ್ಧ ಆದರೆ ಮನಸ್ಸು ಮಾಡಿ ನಾಡಿ ಹಿಡಿದರೆ ಎಂತಹ ಕಾಯಿಲೆಯನ್ನಾದರೂ ವಾಸಿ ಮಾಡೋದ್ರಲ್ಲಿ ಸಿದ್ಧಹಸ್ತ ಬಳ್ಳಿ ಬಳ್ಳಿಗಳ ಬುಡ ಜಾಲಾಡಿದ್ದಾರೆ ಬೇರು ಬೇರುಗಳಿಗೆ ಇವರು ಚಿರಪರಿಚಿತರಾಗಿದ್ದಾರೆ ಎಲೆ ಎಲೆಯೂ ಇವರಿಗಾಗಿ ಕಾದಿರುತ್ತದೆ ಭಯಂಕರ ಪಾರ್ಶ್ವವಾಯು ಪೀಡಿತರ ಪರಮಾತ್ಮ ಶ್ರೀ ಹನುಮಂತ ಬೊಮ್ಮಗೌಡ ಇಲ್ಲಿ ಹಾರ ಹೇಳಿದ್ರು ಹೀಗೆ ಫ್ರೆಂಡ್ಸ್ ಹಿಂಗಿದೆ ಬೆಳಂಬಾರ ಅಂತ ಬೊಮ್ಮೆ ಶಿವೇಗೌಡರು ಹೀಗಿದೆ ನಾಟಿ ಔಷಧಿ ಅಲ್ಲಿ ಹೋದ್ರೆ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ನಾವಲ್ಲಿ ಸುಮಾರು ಖರ್ಚು ಮಾಡಿ ಲಾಸ್ಟಲ್ಲಿ ಇಲ್ಲಿ ಹೇಳಿದಾಗ ಇಲ್ಲಿಗೆ ಬಂದು ನಮ್ಮ 40 ಡೇಸ್ ಆಗ್ತು 40 ಡೇಸ್ ಬಂದಮೇಲೆ ಪರವಾಗಿಲ್ಲ ಇಂಪ್ರೂವ್ಮೆಂಟ್ ನಾವು 40 ಡೇಸ್ ಆದಮೇಲೆ ಮನೆಗಿನ್ನ ಇಲ್ಲಿಗೆ ಬಂದಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂಕೋಲಾ ಜಿಲ್ಲೆಯ ಬೆಳಂಬರ ಕುಗ್ರಾಮದಲ್ಲಿ ಕಂಡು ಕಾಣದ ಹಾಗಿರೋ ಇವರ ತಂದೆ ತಾತ ಮುತ್ತಾತಂದಿರು ಕೂಡ ಮೂಲಿಕೆ ವಿಜ್ಞಾನಕ್ಕಾಗಿ ಸೇವೆ ಸಲ್ಲಿಸಿದ್ದಾರೆ ನಾಟಿ ವೈದ್ಯಕ್ಕಾಗಿ ಅನುಭವವನ್ನು ಅನವರತ ದಾರಿ ಎರೆಯುತ್ತಾ ಬಂದು ಚಿಕಿತ್ಸೆಯಲ್ಲೇ ಆಯುಷ್ಯ ಸವಿಸಿದ್ದಾರೆ ದಿನನಿತ್ಯ ನಮ್ಮಲ್ಲಿ ದಿನಕ್ಕೂ ಕೂಡ ಹಾಸ್ಪಿಟಲ್ ಅಲ್ಲಿ ಆಗದಿದ್ದಂತ ಪೇಷಂಟ್ ನಮ್ಮಲ್ಲಿ ಬರ್ತಾ ಇದ್ದಾರೆ ಅವರನ್ನು ಕೂಡ ನಾವು ಚೆನ್ನಾಗಿ ಮಾಡಿ 100 ಚೆನ್ನಾಗಿ ಮಾಡಿ ಕಳಿಸ್ತಾ ಇದ್ದೇವೆ ಈಗಲೂ ನಮ್ಮಲ್ಲಿ ಬ್ರೈನ್ ಆಪರೇಷನ್ ಮಾಡಿದ ಪೇಷಂಟ್ ಕೂಡ ಇದೆ ಆಪರೇಷನ್ ಮಾಡದೇ ಇದ್ದರೆ ಅವರು ಸಾಯ್ತಾರೆ ಅಂತ ಹೇಳಿದ್ದು ಪೇಷಂಟು ಕೂಡ ಇದೆ ನೀವು ಬೇಕಾದ್ರೆ ಅವರನ್ನು ಮಾತಾಡಿಸ್ಕೊಂಡು ಹೋಗಿ ಅವ್ರಿಗೆ ಚೆನ್ನಾಗಿ ಆಗ್ತಾ ಇದ್ದಾರೆ ಆಪರೇಷನ್ ಇಲ್ಲದೆ ನಮ್ಮಲ್ಲಿ ಸರಿ ಆಗ್ತಾ ಇದೆ ಇವರ ಮನೆತನ ಮಹಾತ್ಮ ಗಾಂಧಿಯವರಿಗೂ ಉಪಚರಿಸಿದೆ ವೀರೇಂದ್ರ ಪಾಟೀಲರಿಗೂ ವೈದ್ಯ ಸೇವೆ ಮಾಡಿದೆ ರಾಜ್ಯ ರಾಜ್ಯಗಳಿಂದಲೂ ರೋಗ ನಿವಾರಣೆ ಪಡೆದು ಹೋಗ್ತಾರೆ ನಮ್ಮ ತಾತವರು ಮಹಾತ್ಮ ಗಾಂಧಿಯವರಿಗೆ ಉಪಚಾರ ಮಾಡಿದ್ದು ನಾನು ಪುಸ್ತಕದಲ್ಲೆಲ್ಲ ನೋಡಿದ್ದೆ ಅದರ ಬಗ್ಗೆ ನಮ್ಮ ತಿಳ್ಕೊಂಡಾಗ ಅವರು ಕೂಡ ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರಿಗೆ 1927 ರಲ್ಲಿ ಸ್ಟ್ರೋಕ್ ಆದವಾಗ ಅವರಿಗೆ ನಮ್ಮ ಅಜ್ಜವರು ಇಲ್ಲೇ ಇರಲಿಕ್ಕೆ ಬಂದಿದ್ದರು ನಮ್ಮಲ್ಲಿ ಅಂತ ಇರಲಿಕ್ಕೆ ಒಳ್ಳೆಯ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಬೆಂಗಳೂರಿನ ನಂದಿ ಬೆಟ್ಟದಲ್ಲಿ ನಮ್ಮ ತಾತವರೇ ಹೋಗಿ ಅಲ್ಲಿ ಉಪಚಾರ ಮಾಡಿ ಅವರಿಗೆ ಆರಾಮ ಮಾಡಿಸಿದ್ದು ದಾಖಲೆ ಇದೆ ಅಷ್ಟೇ ಯಾಕೆ ಇವರ ವೈದ್ಯಕ್ಕಾಗಿ ಜರ್ಮನಿ ಫ್ರಾನ್ಸ್ ಅಮೆರಿಕ ಅರಬ್ ಕಂಟ್ರಿಗಳಿಂದಲೂ ಬಂದು ಕ್ಯೂ ನಿಲ್ತಾರೆ ಪೇಷಂಟ್ಗಳಿಗೆ ನಾವು ಹೆಚ್ಚಿನ ದುಡ್ಡನ್ನು ಆಕರಣೆ ಮಾಡ್ತಾ ಇಲ್ಲ ಹೀಗಾಗಿ ಕಡಿಮೆ ರೇಟ್ನಲ್ಲಿ ಒಂದು ಒಳ್ಳೆಯ ಉಪಚಾರ ಆಗ್ತಾ ಇದೆ ಅದರಿಂದ ಬೇರೆ ಬೇರೆ ದೇಶಗಳಿಂದ ಕೂಡ ಇಲ್ಲಿ ಬಂದು ಔಷಧ ತೊಗೊಂಡು ಹೋಗ್ತಾ ಇದ್ದಾರೆ ನಮ್ಮ ದೇಶದವರೇ ಬೇರೆ ದೇಶದಲ್ಲಿದ್ದವರಿದ್ದಾರೆ ಅಲ್ಲಿ ಸ್ಟ್ರೋಕ್ ಆದವರಿಗೆ ಅವರು ಇಲ್ಲಿ ಕರ್ಕೊಂಬಂದು ಔಷಧ ಉಪಚಾರ ಮಾಡಿ ಚೆನ್ನಾಗಿ ಮಾಡಿದ್ದು ಎಷ್ಟೋ ಪೇಷಂಟ್ಗಳಿದ್ದಾರೆ ಕ್ಯಾನ್ಸರ್ ಪಾರ್ಶ್ವವಾಯು ಕಿಡ್ನಿಯಲ್ಲಿ ಕಲ್ಲು ಏನೇ ಇದ್ದರೂ ಮಂಗಮಾಯ ಮಾಡಿಬಿಡ್ತಾರೆ ಶ್ರೀ ಹನುಮಂತ ಬೊಮ್ಮಗೌಡ ಕೋಮಾಗಳಿಗೆ ಹೋದವರು ಕಾಮಾಗಿದ್ದಾರೆ ಸಾವಿನ ಕದ ಬಡಿದು ಬಂದವರು ಈ ನಾಟಿ ವೈದ್ಯನಿಗೆ ಶರಣಾಗಿದ್ದಾರೆ ಇವರ ಶಕ್ತಿಯ ಹಿಂದಿರುವ ರಹಸ್ಯ ಕೇವಲ ಈ ಎಲೆಗಳು ಮತ್ತು ನಾರು ಬೇರುಗಳು ಸಸ್ಯಮೂಲದ ಔಷಧದಿಂದ ಸಾವಿರದ ಬಗೆಯ ಮದ್ದನ್ನು ಅರಿದು ಅದಕ್ಕಾಗಿ ಜೀವನವನ್ನೇ ದಾರಿ ಎರೆದಿದ್ದಾರೆ ನಾವು ಹೆಚ್ಚಿನ ಪಕ್ಷ ನಮ್ಮದೇ ಮನೆಯವರು ಪ್ರಾಮಾಣಿಕವಾಗಿ ಔಷಧ ಸಸ್ಯಗಳು ಎಷ್ಟು ಬಳಕೆ ಮಾಡಬೇಕು ಯಾವ ರೀತಿಯಲ್ಲಿ ಎಷ್ಟು ಕ್ವಾಂಟಿಟಿಯಲ್ಲಿ ಕೊಡಿಸ್ಬೇಕು ಆ ಥರ ಎಲ್ಲ ಕೊಡಿಸಿ ನಾವು ಇದು ಮಾಡ್ತಾ ಇದ್ದೇವೆ ಹೊನ್ನಬೈಲು ಟೆಂಪಲ್ ಟ್ರಸ್ಟ್ ಅಧ್ಯಕ್ಷರಾಗಿ ಹಾಲಕ್ಕಿ ಒಕ್ಕಲಿಗರಿಗೆ ಆಶಾಕಿರಣವಾಗಿ ಅವರ ಸಾಮಾಜಿಕ ನ್ಯಾಯಕ್ಕಾಗಿಯೂ ಶ್ರಮಿಸಿದ್ದಾರೆ ನಾವು ಹಾಲಕ್ಕಿ ಒಕ್ಕಲಿಗ ಜನಾಂಗದಲ್ಲಿ ಬರ್ತೇವೆ ನಮ್ಮ ಈ ಹಾಲಕ್ಕಿ ಒಕ್ಕಲಿಗರು ಎಷ್ಟೇ ಆಗಬೇಕಿತ್ತು ಯಾವತ್ತೂ ಗುಡ್ಡಗಾಡು ಜನಾಂಗ ನಮ್ಮದು ನಾವು ಕೂಡ ಗುಡ್ಡಗಾಡು ಜನಾಂಗ ಇದ್ದರಿಂದಲೇ ನಾವು ಗುಡ್ಡದಲ್ಲಿ ಔಷಧ ಸಸ್ಯಗಳ ಮೂಲಿಕೆಗಳ ಮಾಹಿತಿ ಇದೆ ನಮ್ಮ ಜನಾಂಗದವರು ಎಲ್ಲರೂ ಗುಡ್ಡದಲ್ಲೇ ಇರುವಂಥವರು
ಅವರಿಗೆ ಎಷ್ಟು ಯಾವತ್ತು ಕೊಡಬೇಕಾಗಿತ್ತು ಅದಕ್ಕೆ ಕೊಡಲಿಲ್ಲ ಹಾಗಾಗಿ ನಮ್ಮ ಸಮಾಜವನ್ನ ಎಷ್ಟು ಸೇರಿಸಬೇಕು ಅಂತ ಹೇಳಿ ನಮ್ಮ ಸಮಾಜದ ಒಂದು ಪರಿಸ್ಥಿತಿಯನ್ನು ಕಂಡು ನಾನು ಅದನ್ನ ಎಷ್ಟು ಸೇರಿಸಲೇಬೇಕು ಅಂತ ಹೇಳಿ ನಾವು ಒಂದು ಪಟ್ಟಿ ಹಿಡ್ಕೊಂಡಿದ್ದೇವೆ ಹಣದಾಸೆ ಇಲ್ಲದೆ ಕೇವಲ ಅತ್ಯಲ್ಪ ವೆಚ್ಚದಲ್ಲಿ ಇಲ್ಲಿ ಚಿಕಿತ್ಸೆ ನೀಡುತ್ತಿರುವ ಇವರು ಬಡವರ ಪಾಲಿನ ನಡೆದಾಡುವ ದೇವರು ನಮ್ಮೂರು ಪಂಡರಪುರ ಮತ್ತೆ ಅಲ್ಲಿ ಐಸಿಯುದಾಗ ಇದ್ದರು ಅವರು ಅವರನ್ನಲ್ಲಿ ಇದು ಮಾಡಿಲ್ಲ ನಮ್ಮ ತಮ್ಮ ಒಬ್ಬ ಪೇಷಂಟ್ ಕಿಲ್ ತಂದಿರು ನಮ್ಮ ತಮ್ಮ ಮುಂಬೈದವರು ಅವರಂದ್ರು ಇಲ್ಲಿ ಏನನ್ನ ಇಲ್ಲಿ ತಂದಿದೆವ್ರಿ ನಾವು ಪೂರ್ಣ ಅವರಿಗೆ ಅಲ್ಲಿ ದಿಡುದು ಇಲ್ಲಿ ತಕ್ಕ ಮನುಷ್ಯ ತಂದಿದ್ದೆವು ಹಿಂಗೆ ನಾವು ನಾಲ್ಕು ಐದು ಮಂದಿ ಹಿಂಗೆ ಎತ್ತಿ ಹಾಕ್ತಿದ್ದೆವು ಗಾಡ್ಯಾಗ ಮತ್ತೆ ಇಲ್ಲಿ ಬಂದನಿಡಿದು ನಮ್ಮ ಪೇಷಂಟ್ ಏಕದಂ ಓಕೆ ಆಗ್ಯದ ಈಗ ನಡ್ಲಿಗತ್ತಾರ ಜರ ಜರ ಎದ್ದು ಕುಂದಿಟ್ಟಾರೆ ಸ್ವತ್ತದೆ ಸ್ವತ್ತ ಹಿಂಗೆ ಇಲ್ಲಿ ಬರೋಣ ಎಲ್ಲ ಚಲೋ ಆಗ್ಯದ ಈ ವೈದ್ಯ ನಾರಾಯಣನಿಗೆ ಅರಸಿ ಬಂದ ಸನ್ಮಾನಗಳು ಅದೆಷ್ಟೋ ಅಂಕೋಲಾ ಸಾಹಿತ್ಯ ಪರಿಷತ್ ಗೋಕರ್ಣ ಲಲಿತ ಕಲಾ ಸಂಘ ಜಾನಪದ ವಿಶ್ವ ಪ್ರತಿಷ್ಠಾನ ಪ್ರಶಸ್ತಿ ಅಸಂಖ್ಯ ಯುವ ಸಂಘಟನೆಗಳು ಧಾರ್ಮಿಕ ದತ್ತಿಗಳು ಇವರನ್ನ ಪುರಸ್ಕರಿಸಿವೆ ಇಷ್ಟೆಲ್ಲಾ ಇದ್ದರೂ ಇವರು ಏನು ಅರಿಯದ ಸಾಮಾನ್ಯ ಜೀವ ಕೊಟ್ಟರೂ ಕೀರ್ತಿಯನ್ನು ನಂಬದ ವಿನಮ್ರಶಾಲಿ ನಾಡಿ ಹಿಡಿಯೋ ಇವರು ನಾಡಿನ ಹೃದಯ ಆಗಿದ್ದವರು